ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ, ಜಿ ಎಸ್ ಪಿ ಕ್ಲರ್ಸ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಳ್ಳುವಂಥ ಮಾಹಿತಿ ಯಾವುದು ಅಂತಂದರೆ, ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಇಲ್ಲದೇ ಪ್ಯಾನ್ ಕಾರ್ಡ್ ನಂಬರ್ನ ಪಡೆದುಕೊಳ್ಬೋದು. ಅಂದರೆ ನಿಮ್ಮ ಪ್ಯಾನ್ ಕಾರ್ಡ್ ಕಳೆದು ಹೋಗಿರುತ್ತೆ, ನಿಮ್ಮ ಪ್ಯಾನ್ ಕಾರ್ಡ್ ನಿಮ್ಮ ಹತ್ರ ಇರಲ್ಲ. ಸೊ ಅದರಿಂದ ನಿಮಗೆ ನಿಮ್ಮ ಪ್ಯಾನ್ ಕಾರ್ಡ್ನ ಪಡೆಯೋಕ್ಕೆ ಆಗ್ತಾ ಇರಲ್ಲ. ಸೊ ಅದರಿಂದ ನಿಮ್ಮ ಫೋನಿನ ಮುಖಾಂತರನೇ ನೀವು ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ನ ಆನ್ಲೈನಲ್ಲಿ ನೀವು ತಿಳ್ಕೋಬೋದು. ಅದು ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ನೀವು ಇನ್ನೂವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಜಿ ಎಸ್ ಪಿ ಕ್ರಾಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನೋಡಿ, ಇಲ್ಲಿ ಇರುವಂಥ ಅಫೀಷಿಯಲ್ ವೆಬ್ಸೈಟ್ನ ನಿಮ್ಮ ಫೋನಿನಲ್ಲಿ ಅಥವಾ ಕಂಪ್ಯೂಟರ್ ಮೂಲಕ ಓಪನ್ ಮಾಡ್ಕೋಬೇಕಾಗುತ್ತೆ. ಈ ಫೈಲಿಂಗ್ ಅನ್ನೋ ಅಫೀಷಿಯಲ್ ವೆಬ್ಸೈಟ್ನ ನೀವು ಮೊದಲನೇದಾಗಿ ಓಪನ್ ಮಾಡ್ಕೋಬೇಕಾಗುತ್ತೆ. ಈ ಅಫೀಷಿಯಲ್ ವೆಬ್ಸೈಟ್ ಲಿಂಕ್ನ ನಾನು ಈ ವಿಡಿಯೋ ಕೆಳಗಿರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಈ ಅಫೀಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಾಂದ್ರೆ ನೀವು ಡೈರೆಕ್ಟಾಗಿ ಗೂಗಲ್ ಏನಾದರೂ ಸರ್ಚ್ ಮಾಡ್ತೀನಿ ಅಂತಂದರೆ ಈ ಫೈಲಿಂಗ್ ಅಂತ ಸರ್ಚ್ ಕೊಡಬೇಕಾಗುತ್ತೆ. ಸರ್ಚ್ ಕೊಟ್ಟಾದ ಮೇಲೆ ಇಲ್ಲಿರುವಂಥ ಅಫೀಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಓಪನ್ ಆದ ಮೇಲೆ ನೋಡ್ಕೋಬೋದು, ಇಲ್ಲಿ ಹೋಮ್ ಅಂತ ಇದೆ. ಇಲ್ಲಿ ಹೋಮ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಾದ ಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು ನೌ ಟ್ಯಾನ್ ಡೀಟೇಲ್ಸ್ ಅಂತ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಓಪನ್ ಆಗಿದೆ, ನೋಡ್ಕೋಬೋದು. ಇಲ್ಲಿ ಹೋಮ್ ನೌ ಟ್ಯಾನ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ನಿಮಗೆ ನೋಡ್ಬೋದು ಫಸ್ಟ್ನೇದಾಗಿ ಎಂಟರ್ ಡೀಟೇಲ್ಸ್ ಅಂತ ಇದೆ, ಸೆಕೆಂಡ್ ಬಂದ್ಬಿಟ್ಟು ವೆರಿಫಿಕೇಷನ್ ಇದೆ, ಥರ್ಡ್ ಒನ್ ಟ್ಯಾನ್ ಡೀಟೇಲ್ಸ್ ಅಂತ ಇದೆ, ನೌ ಟ್ಯಾನ್ ಡೀಟೇಲ್ಸ್ ಅಂತ ಇದೆ. ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಟ್ಯಾನ್ ಸರ್ಚ್ ಅಂತ ಇದೆ ಅಲ್ವಾ, ಇಲ್ಲಿ ನೀವು ನೇಮ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಉದಾಹರಣೆ ನೋಡಿ, ಎರಡು ಕೊಟ್ಟಿದ್ದಾರೆ ಇಲ್ಲಿ, ಟ್ಯಾನ್ ಕೊಟ್ಟಿದೆ ಅಂದರೆ ಟ್ಯಾನ್ ನಂಬರಿಂದನೂ ನೀವು ನಿಮ್ಮ ಪ್ಯಾನ್ ಕಾರ್ಡ್ನ ಪಡೆದುಕೊಳ್ಬೋದು. ಜೊತೆಗೆ ಇಲ್ಲಿ ನೋಡ್ಬೋದು ಹೆಸರಿನಿಂದ, ಅಂದರೆ ನಿಮಗೆ ಭಾಳ ಮುಖ್ಯವಾಗಿರುವಂಥದ್ದು ಅಂದರೆ ನಮ್ಮ ಹೆಸರಿನಿಂದ ನಮ್ಮ ಪ್ಯಾನ್ ಕಾರ್ಡ್ನ ನಂಬರ್ನ ನಾವು ಪಡೆದುಕೊಳ್ಬೇಕಾಗಿರುತ್ತಲ್ವ. ಸೊ ಅದರಿಂದ ನೀವು ನೇಮ್ ಅಂತ ಇರೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೇಮ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೋಡ್ಕೋಬೋದು ಇಲ್ಲಿ ಕ್ಯಾಟಗರಿ ಆಫ್ ಡಿಡೆಕ್ಟರ್ ಅಂತ ಇದೆ, ನೋಡ್ಬೋದು ಇಲ್ಲಿ. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ಪ್ಯಾನ್ ಕಾರ್ಡ್ ಮಾಡಿಸುವ ಸಮಯದಲ್ಲಿ ನೋಡ್ಬೋದು ಇಂಡಿವಿಜುವಲ್ ಅಂತ ಇದೆಲ್ವ, ಇದು ಕೊಟ್ಟಿರ್ತಾರಲ್ವ, ಅಂದರೆ ಇಂಡಿವಿಜುವಲ್ ಅಂತ ಏನಾದರೂ ನೀವು ಕೊಟ್ಟಿದ್ರೆ, ಸೊ ಇಂಡಿವಿಜುವಲ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕಂಪ್ನಿಗೆ ಏನಾದರೂ ಕಂಪ್ನಿದೇನಾದರೂ ಇದ್ದರೆ ಸೊ ಕಂಪ್ನಿ ಅಂತ ಕೊಡಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಇಷ್ಟೆಲ್ಲ ಆಪ್ಷನ್ ಕೊಟ್ಟಿದ್ದಾರೆ ನಿಮ್ಮ ಪ್ಯಾನ್ ಕಾರ್ಡ್ಗೆ ಸಂಬಂಧಪಟ್ಟಿರೋ ಹಾಗೆ. ಇಲ್ಲಿ ನೀವು ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸರ್, ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೋಡ್ಕೋಬೋದು ನೇಮ್ ಆಫ್ ಡಿಡೆಕ್ಟರ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಹೆಸರನ್ನ ನೀವು ಹಾಕಬೇಕಾಗುತ್ತೆ. ಸರಿಯಾಗಿ ನಿಮ್ಮ ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿ ನಿಮ್ಮ ಹೆಸರು ಇರುತ್ತೋ ಸೊ ಅದೇ ರೀತಿಯಾಗಿ ನೀವು ಇಲ್ಲಿ ನಿಮ್ಮ ಹೆಸರನ್ನ ಕರೆಕ್ಟಾಗಿ ಹಾಕ್ಲೇಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ನಿಮ್ಮ ನಂಬರ್ನ ಹಾಕ್ತಾದ್ಮೇಲೆ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಕೋಬೋದು, ಇಲ್ಲಿ ನೀವು ಸ್ಟೇಟ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ಯಾವ ಸ್ಟೇಟ್ನವರಾಗಿರ್ತಾರೆ, ಸೊ ಅದು ನಮ್ಮ ಕರ್ನಾಟಕದವ್ರು ಏನಾದರೂ ಆಗಿದ್ದರೆ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೋಡ್ಕೋಬೋದು ಇಲ್ಲಿ ಮೊಬೈಲ್ ನಂಬರ್ನ ನೀವು ಕಡ್ಡಾಯವಾಗಿ ಹಾಕ್ಲೇಬೇಕು, ಯಾಕಂದರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ. ಸೊ ಆ ಓ ಟಿ ಪಿನ ನೀವು ಹಾಕಿದ್ದಾದ್ಮೇಲೆ ಕಂಟಿನ್ಯೂ ಕೊಡಬೇಕಾಗುತ್ತೆ. ನೋಡಿ, ಇಲ್ಲಿ ಎಲ್ಲನೂ ಸರಿಯಾಗಿ ನೀವು ಯಾವುದನ್ನು ಬಿಡದೇ ಕರೆಕ್ಟಾಗಿ ತುಂಬೇಕಾಗುತ್ತೆ. ಮುಖ್ಯವಾಗಿ ನಾನು ಮೊದಲೇ ಹೇಳಿದಂಗೆ ಇಲ್ಲಿ ಎರಡು ಆಪ್ಷನ್ ಇದೆ ನಮಗೆ. ಸೊ ನಿಮ್ಮ ಇಲ್ಲಿ ನೇಮ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನೇಮ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಎಲ್ಲ ಕರೆಕ್ಟಾಗಿ ತುಂಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ಕೊಡಬೇಕಾಗುತ್ತೆ. ನೋಡಿ, ನಿಮಗೆ ನಾನು ಉದಾಹರಣೆಗೆ ಲೈವ್ ಆಗಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ನಾನು ಕಂಟಿನ್ಯೂ ಕೊಟ್ಟಿದ್ದೀನಿ. ಕಂಟಿನ್ಯೂ ಕೊಟ್ಟಾದ್ಮೇಲೆ ನೋಡ್ಕೋಬೋದು ಇಲ್ಲಿ ಮೊಬೈಲ್ ನಂಬರ್ಗೆ ಓ ಟಿ ಪಿ ಬಂದಿರುತ್ತೆ. ನೋಡ್ಕೋಬೋದು, ಪ್ಲೀಸ್ ನೋಡ್ಬೋದು, ಪ್ಲೀಸ್ ಪ್ರೊವೈಡ್ ದ ಓ ಟಿ ಪಿ ಸೆಂಡ್ ಟು, ಇಲ್ಲಿ ನಂಬರ್ ಬಂದಿರುತ್ತೆ. ಸೊ ನಂಬರ್ ಹಾಕಿರೋದು, ಆ ನಂಬರ್ಗೆ ಓ ಟಿ ಪಿ ಬಂದಿರುತ್ತೆ. ಇಲ್ಲಿ ನೀವು ಓ ಟಿ ಪಿನ ಹಾಕ್ಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ನೀವು 14 ನಿಮಿಷ ನಿಮಗೆ ಎಕ್ಸ್ಪೈರಿ ಓ ಟಿ ಪಿ ಇರುತ್ತೆ. ಸೊ ಅಷ್ಟರಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರುವಂಥ ಓ ಟಿ ಪಿನ ನೀವು ಹಾಕ್ಬೇಕಾಗುತ್ತೆ. ಸೊ ಹಾಕ್ಬಿಟ್ಟು ಇಲ್ಲಿ ವ್ಯಾಲಿಡ್ ಅಂತ ಇದೆ, ಇದರ ಮೇಲೆ ನೀವು ಕ್ಲಿಕ್ ಕೊಡಬೇಕಾಗುತ್ತೆ. ನೋಡ್ಬೋದು ಇಲ್ಲಿ 6 ಸಂಖ್ಯೆಯ ಓ ಟಿ ಪಿನ ಹಾಕ್ಬಿಟ್ಟು ವ್ಯಾಲಿಡ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ನೀವು. ನೋಡಿ, ಅದನ್ನು ನಾನು ಲೈವ್ ಆಗಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ಓ ಟಿ ಪಿನ ಹಾಕಿದ್ದೀನಿ. ಓ ಟಿ ಪಿನ ಹಾಕ್ಬಿಟ್ಟು ನಾವು ವ್ಯಾಲಿಡ್ ಅಂತ ಕೊಟ್ಟರೆ ಸಾಕು. ನೋಡ್ಕೋಬೋದು ಇಲ್ಲಿ ವ್ಯಾಲಿಡ್ ಅಂತ ಕೊಡ್ತಾ ಇದ್ದೀನಿ. ವ್ಯಾಲಿಡ್ ಅಂತ ಕೊಟ್ಟಾದ್ಮೇಲೆ ನೋಡ್ಕೋಬೋದು ಇಲ್ಲಿ ನಮಗೆ, ನೋಡಿ, ನಮ್ಮ ಹೆಸರಿನಲ್ಲಿ ಇರುವಂಥವರು ಎಲ್ಲರನ್ನ ಇಲ್ಲಿ ತೋರಿಸ್ತಾ ಇರುತ್ತೆ, ಅಂದರೆ ಎಲ್ಲರ ಪ್ಯಾನ್ ಕಾರ್ಡ್ನ ಇಲ್ಲಿ ತೋರಿಸ್ತಾ ಇರುತ್ತೆ. ನೋಡ್ಕೋಬೋದು ಇಲ್ಲಿ ಸೀರಿಯಲ್ ನಂಬರ್ ಇರುತ್ತೆ, ಆಮೇಲೆ ನೇಮ್ ಆಫ್ ದ ಡಿಡೆಕ್ಟರ್ ಇರುತ್ತದೆ, ಸಿಟಿ ಅಂತ ಇರುತ್ತೆ. ಅಂದರೆ ನೋಡ್ಬೋದು ಇಲ್ಲಿ ನಮಗೆ ನಮ್ಮ ಪ್ಯಾನ್ ಕಾರ್ಡ್ ನಂಬರ್ನ ತಿಳಿಯೋಕ್ಕೆ ತುಂಬ ಸುಲಭವಾಗಿರುವಂಥ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ನೋಡ್ಕೋಬೋದು ಇಲ್ಲಿ ನಮ್ಮ ಹೆಸರನ್ನ ನಾವು ಫಸ್ಟು ಗುರುತಿಸ್ಕೋಬೇಕಾಗುತ್ತೆ. ನೋಡ್ಬೋದು ಇಷ್ಟರಲ್ಲಿ. ಇಲ್ಲಿ ನೀವು ಮುಖ್ಯವಾಗಿ ಇನ್ನೊಂದು ಏನಂತಂದರೆ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ನೇದಾಗ್ಬಿಟ್ಟು ಐಟಮ್ಸ್ ಪರ್ ಪೇಜ್ ಅಂತ ಇದೆ, ಇಲ್ಲಿ 10 ಅಂತ ಕೊಟ್ಟಿರ್ತಾರೆ. ಸೊ 10 ಅಂತ ಕೊಟ್ಟಿರೋದ್ರಿಂದ ಇಲ್ಲಿ 10 ಜನರ ಹೆಸರನ್ನ ಮಾತ್ರ ಇಲ್ಲಿ ತೋರಿಸ್ತಾ ಇರುತ್ತೆ. ನೋಡ್ಕೋಬೋದು, ಅಂದರೆ 10 ಪ್ಯಾನ್ ಕಾರ್ಡ್ಗಳ ಸಂಖ್ಯೆನ ಮಾತ್ರ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಇದನ್ನು ನೀವು ಇಲ್ಲಿ 50ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. 50ನ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಎಲ್ಲನೂ ತೋರಿಸ್ತಾ ಇರುತ್ತೆ. ಅಂದರೆ ಇಲ್ಲಿ ಕೆಲವೊಂದು ನೀವು ಪ್ಯಾನ್ ಕಾರ್ಡ್ನ ಸರ್ಚ್ ಮಾಡ್ತಾ ಹೋದರೆ 50 ಇರ್ಬೋದು, 100 ಇರ್ಬೋದು, ಈ ಥರ ಇರುತ್ತೆ. ಸೊ ತುಂಬ ನೀವು ಜಾಸ್ತಿನೇ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಹೆಸರನ್ನ ಹುಡ್ಕೋಕ್ಕೆ ತುಂಬ ಸುಲಭವಾಗಿ ಆಗುತ್ತೆ. ನೋಡ್ಕೋಬೋದು ಇಲ್ಲೆಲ್ಲ ಕಾಣ್ತಾ ಇದೆ. ಸೊ ಇದರಲ್ಲಿ ನಿಮ್ಮ ಹೆಸರು ಯಾವುದಾಗಿರುತ್ತೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮುಂದುಗಡೆ ಸಿಟಿ ಇದೆ, ಅಂದರೆ ನಿಮ್ಮ ಊರನ್ನ
ಊರು ಇರುತ್ತೆ ಅಂದರೆ ಸಿಟಿ ಇರುತ್ತೆ, ನಿಮ್ಮ ಸಿಟಿ ಯಾವುದಾಗಿರುತ್ತೋ ಆ ಸಿಟಿ ಇಲ್ಲಿ ತೋರಿಸ್ತಾ ಇರ್ತಾರೆ. ನೇಮ್ ಆಫ್ ದ ಡಿರೆಕ್ಟರ್ ಇರುತ್ತೆ, ಸೀರಿಯಲ್ ನಂಬರ್ ಇರುತ್ತೆ. ಇದರಲ್ಲಿ ನೀವು ಒಂದು ನಿಮ್ಮ ಹೆಸರನ್ನ ಒಂದನ್ನು ಸೆಲೆಕ್ಟ್ ಮಾಡ್ಕೊತೀರಿ ಅಂತ ಇಟ್ಕೊಳ್ಳಿ. ನೋಡಿ ಈ ಥರ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ಬೋದು ನಿಮಗೆ ನೌ ಟ್ಯಾನ್ ಡೀಟೇಲ್ಸ್ ಅಂತ ಇದಲ್ವ, ಬೇಸಿಕ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ಟ್ಯಾನ್ ನಂಬರ್ ಇದೆ. ಸೊ ಅದಾದಮೇಲೆ ಇಲ್ಲಿ ನೋಡ್ಕೋಬೋದು ನಮಗೆ ಬೇಕಾಗಿರುವಂಥದ್ದು ಇನ್ನೊಂದೇನಂತಂದರೆ ಅಡ್ರೆಸ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ನಾವು ನೋಡ್ಬೋದು ಇಲ್ಲಿ ಅಡ್ರೆಸ್ ಅಂತ ಇರುತ್ತೆ, ಕರೆಕ್ಟಾಗಿ ನಮ್ಮ ಅಡ್ರೆಸ್ ಇದ್ರೇ ಸೊ ಇದು ನಮ್ಮ ಪ್ಯಾನ್ ಕಾರ್ಡ್ ಸಂಖ್ಯೆ ಆಗಿರುತ್ತೆ. ಅಂದರೆ ಇಲ್ಲಿ ನೋಡ್ಬೋದು ಪ್ಯಾನ್ ಅಂತ ಇದೆ, ಇಲ್ಲಿರುವಂಥದ್ದೇ ನಮ್ಮ ಪ್ಯಾನ್ ಕಾರ್ಡ್ ನಂಬರ್ ಆಗಿರುತ್ತೆ. ನೋಡಿ ಇಲ್ಲಿ ಯಾವುದೇ ರೆಫರೆನ್ಸಿ ನಂಬರು, ಅಕ್ನಾಲೆಜ್ಮೆಂಟ್ ನಂಬರು ಅಥವಾ ಪ್ಯಾನ್ ನಂಬರ್ನ ಯಾವುದನ್ನೇ ನಾವು ಹಾಕ್ದೇ ಬರೀ ಹೆಸರಿನಿಂದನೇ ಅಂದರೆ ನಮ್ಮ ನೇಮ್ನಿಂದನೇ ನಾವು ನಮ್ಮ ಪ್ಯಾನ್ ಕಾರ್ಡ್ ನಂಬರ್ನ ಇಲ್ಲಿ ಪಡೆದುಕೊಂಡಿದ್ದೇವೆ. ನೋಡ್ಬೋದು ನೀವು ಇಲ್ಲಿ ಕಾಣ್ತಾ ಇದೆ ಪ್ಯಾನ್ ನಂಬರ್ ಇದೆ. ಸೊ ಈ ಪ್ಯಾನ್ ನಂಬರಿಂದ ನಾವು ಇಟ್ಕೊಂಡು ನಾವು ಹೊಸ ಪ್ಯಾನ್ ಕಾರ್ಡ್ನ ಸಹ ನಾವು ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ನೋಡಿ ಪ್ಯಾನ್ ಕಾರ್ಡ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನಾನು ಹಿಂದಿನ ವೀಡಿಯೋಗಳಲ್ಲಿ ಮಾಡಿದ್ದೇನೆ. ಸೊ ಆ ವಿಡಿಯೋ ಲಿಂಕ್ನ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ, ನೀವು ಪ್ಯಾನ್ ಕಾರ್ಡ್ ನೀವು ಡೌನ್ಲೋಡ್ ಮಾಡ್ಕೋಬೋದು. ನೋಡಿ ಫಸ್ಟ್ ನೀವು ಮೊದಲೇದಾಗಿ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಯಾವುದು ಅಂತಂದರೆ ಅಡ್ರೆಸ್ನ ಚೆಕ್ ಮಾಡ್ಕೊಳ್ಳಿ. ಸೊ ಅಡ್ರೆಸ್ನ ಚೆಕ್ ಮಾಡ್ಕೊಂಡ್ರೆ ಸಾಕು, ಇದು ನಿಮ್ಮದೇ ಪ್ಯಾನ್ ಕಾರ್ಡು ಅಂತ ನಿಮಗೆ ಗ್ಯಾರಂಟಿ ಆದ ತಕ್ಷಣವೇ ಇಲ್ಲಿರುವಂಥ ಪ್ಯಾನ್ ಕಾರ್ಡ್ ನಂಬರ್ನ ನೀವು ಕಾಪಿ ಮಾಡಿ ಇಟ್ಕೋಬೇಕಾಗುತ್ತೆ ಈ ನಂಬರ್ನ. ಸೊ ಈ ನಂಬರ್ನ ಕಾಪಿ ಮಾಡಿ ಅಥವಾ ಬರೆದಿಟ್ಕೊಳ್ಳಿ, ಸ್ಕ್ರೀನ್ ಶಾಟ್ ಸಹ ಇದನ್ನು ನೀವು ತೆಗಿಬೋದು. ತೆಗೆದಾದ್ಮೇಲೆ ನಿಮಗೆ ಪ್ಯಾನ್ ಕಾರ್ಡ್ ನಂಬರ್ ಸಿಕ್ಕಿರುತ್ತೆ. ಆ ಪ್ಯಾನ್ ಕಾರ್ಡಿಂದ ಈ ಪ್ಯಾನ್ ಕಾರ್ಡ್ ನಂಬರಿಂದ ನೀವು ಪ್ಯಾನ್ ಕಾರ್ಡ್ನ ಒರಿಜಿನಲ್ ಪ್ಯಾನ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು.